ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿದ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಚಿಕ್ಕೋಡಿಯಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದಂತಹ ನಾಲ್ವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಡಿಜೆ ಸೌಂಡ್ಗೆ ಕೈಲಿ ಧ್ವಜವನ್ನ ಹಿಡ್ಕೊಂಡು ಹಾರಾಡಿಸಿದ್ದು ಇದೀಗ ಜೈಲಲ್ಲಿ ಹಾರಾಡ್ತಾ ಇದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಒಂದು ಆತ್ಮ ಅಥವಾ ಯಾವ ಒಂದು ಹುಳ ಅವರನ್ನ ಈ ರೀತಿ ಪ್ರೇರೇಪಿಸ್ತು ಅಂತ ಕೇಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಡ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಅಥವಾ ಸಮಾಜದಲ್ಲಿ ಅಶಾಂತಿಯನ್ನ ಹರಡಿಸುವಂತಹ ಪ್ರಯತ್ನ ಮಾಡಿದಂತಹ ಎಲ್ಲರಿಗೂ ಕೂಡ ಇದೇ ರೀತಿ ಹಿಡಿದು ರುಬ್ತಾ ಇದ್ರೆ ಸಮಾಜ ಸುಧಾರಿಸಬಹುದು. ಈಗ ಪ್ಯಾಲೆಸ್ತೈನ್ ಧ್ವಜವನ್ನ ಇಟ್ಕೊಂಡು ಹಾರಾಡಿಸಿ ಬೊಬ್ಬೆ ಹೊಡೆದಂಥವ್ರಿಗೆ ಸರಿಯಾದ ಪಾಠ ಕಲಿಸ್ತಾ ಇದ್ದಾರೆ ಪೊಲೀಸರು. ಬನ್ನಿ, ಕುರಿತಾಗಿ ಒಂದು ವರದಿ ಇದೆ ನೋಡೋಣ. साहिब 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 साहिब